ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಬಕ್ರೀದ್ ಹಬ್ಬದ ಪ್ರಯುಕ್ತ ಇಳಕಲ್ ನಗರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಈ ಸಮಾರಂಭದಲ್ಲಿ ಸಹಸ್ರಾರು ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ಸಮುದಾಯದ ಮುಖಂಡರು, ಹಿರಿಯರು, ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲಿದ್ದು ತಮಗೆಲ್ಲರಿಗೂ ಕೂಡ ಬಕ್ರೀದ್ ಅಂದ್ರೆ ತ್ಯಾಗ ಮತ್ತು ಬಲಿದಾನ. ತ್ಯಾಗವನ್ನ ನಾವೆಲ್ಲರೂ ಮಾಡಬೇಕು. ಮನುಷ್ಯ ಜೀವಿಯನ್ನ ಮೇಲೆ ನಾವು ತ್ಯಾಗ ಮತ್ತು ಬಲಿದಾನದಿಂದನೆ ಭಾರತ ದೇಶದ ಸ್ವಾತಂತ್ರ್ಯವನ್ನು ತರಲಾಗಿದೆ. ಆ ಒಂದು ತ್ಯಾಗವನ್ನ ನಮ್ಮ ಪೂರ್ವಜರು ನಮಗೆಲ್ಲರಿಗೂ ಅದನ್ನು ನಮ್ಮ ಎಲ್ಲ ಮನಸ್ಸಲ್ಲಿ ಭಾರತೀಯರೆಲ್ಲರೂ ಯಾರಿದ್ದೀರಿ, ನಾವೆಲ್ಲರೂ ನಿಜವಾದ ಭಾರತೀಯರು. ಯಾಕಂದ್ರೆ ಭಾರತೀಯರಿಗೆ ನಮ್ಮ ತತ್ವ ಸಿದ್ಧಾಂತ ಏನಂದ್ರೆ ತ್ಯಾಗ ಮತ್ತು ಬಲಿದಾನ. ಆ ತ್ಯಾಗದಿಂದ ಮತ್ತು ಬಲಿದಾನದಿಂದಲೇ ಇವತ್ತು ಸಮಸ್ತ ನಾಡು, ನಮ್ಮ ದೇಶ, ಇವತ್ತು ನಾವೆಲ್ಲರೂ ಕೂಡ ಒಂದಾಗಿ ಅನೇಕ ಧರ್ಮಗಳಿರ್ಬೋದು, ಅನೇಕ ಜಾತಿಗಳಿರ್ಬೋದು, ನಾವೆಲ್ಲರೂ ಕೂಡ ಒಂದು ಅನ್ನೋದನ್ನ ಉಳಿಸಿಕೊಂಡು ಎಲ್ಲ ಹಬ್ಬಗಳನ್ನು ಕೂಡ ನಾವೆಲ್ಲರೂ ಕೂಡಿ ಆಚರಣೆ ಮಾಡುವಂಥದ್ದು ಇವತ್ತು ಬಹಳ ಒಂದು ನಮ್ಮ ನಾಡಿನ ಪದ್ಧತಿ. ಅದನ್ನ ನಾವೆಲ್ಲರೂ ಕೂಡ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಆಗೋಣ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಈಗಾಗಲೇ ಈ ದೇಶದಲ್ಲಿ ಏನು ಕರಾಳ ಕಾಯಿದೆಗಳು ಇವತ್ತು ತರ್ತಾ ಇದ್ದಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್, CAA, ಮತ್ತು ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಅಲ್ಪಸಂಖ್ಯಾತರಿಗೆ ಅನ್ಯಾಯ, ಏನು ಕೂಲಿಯನ್ನು ತೆಗೆದು ಇವತ್ತು 4% ಮೀಸಲಾತಿಯನ್ನ ಇವತ್ತೇನು ತೆಗೆದಿದ್ದಾರೆ, ಆ ತೆಗೆದಂತ ಒಂದು ಮೀಸಲಾತಿ ಇರ್ಬೋದು, ಮತ್ತೆ ಏನೀಗಾಗಲೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ತರೋದಕ್ಕೆ ಈಗಾಗಲೇ ಸಂದೇಶವನ್ನು ಜನರ ಬಳಿಗೆ ಕಳಿಸಿಲ್ಲ, ಅಧ್ಯಕ್ಷರು ಈಗಾಗಲೇ ಆಜ್ಞೆ ಮಾಡಿದ್ದಾರೆ, ಅದಕ್ಕೆಲ್ಲರೂ ತಾವು ತಿರಸ್ಕರಿಸಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ನಾವು ನೀವು ಏನೋ ಒಂದು ಬಾಂಧವ್ಯವನ್ನು, ಪ್ರೀತಿ ವಿಶ್ವಾಸವನ್ನು ಭಾರತೀಯರಾಗಿ ಅಂತರ್ಮುಖರಾಗಿ ಬಂದಿದ್ದೀವಿ, ಅದನ್ನೇ ಉಳಿಸಿಕೊಂಡು ನಾವೆಲ್ಲರೂ ಆ ಯೂನಿಫಾರ್ಮ್ ಸಿವಿಲ್ ಕೋಡನ್ನ ವಿರೋಧ ಮಾಡೋಣ ಅನ್ನೋ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ